ಅಂತೂ ಇದ್ದಾಳೆ ಮಾತ್ರ ಶುಭಮ್ಮ. ಅವರು ಎಂತ ಬಿಲೀವ್ ಮಾಡ್ತಾರೆ ಅಂತ ಹೇಳಿದರೆ, ಈ ಮಾಟ ಮಂತ್ರ ಎಲ್ಲ ಉಂಟಲ್ಲ ಅದನ್ನು ಜಾಸ್ತಿ ಬಿಲೀವ್ ಮಾಡೋದು. ನನಗೆ ಗೊತ್ತಿಲ್ಲ, ನಾನು ಇವತ್ತು ಕೂಡ ಈ ನಾಣೇಳಿಕಾಯಿ ಹಣ್ಣಾಗಿದೆ ಅಂತ ನೋಡ್ಲಿಕ್ಕೆ ಬಂದೆ, ಆಗಲಿಲ್ಲ. ಆಯ್ತಾ, ಚಿಕ್ಕಮ್ಮ ನೋಡ್ಕೊಂಡ್ಲಲ್ಲ ಮೂಗಲ್ಲಿ ಒಂದು ಎಂತ ಅಂತ. ಸೇಮ್ ಜುಂಕಿ ನೋಡಲಿಕ್ಕೆ, ಕೆಳಗೆ ನೋಡಿದರೆ ದೇವರೆಲ್ಲರೂ ಕಾಣಿಸ್ತಾರೆ ಇದ್ರೆ ಅಮ್ಮ ಏನಾದ್ರು ಇದ್ದಿದ್ರೆ. ಮನೆಗೆ ಬರುವುದೇ ಇಲ್ಲ, ಬೆಳಿಗ್ಗೆ ಒಂದು ಹಾಲು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ ಒತ್ತಿ. ಯಾಕೆ ಇವಳನ್ನು ಹಿಡ್ಕೊಂಡು ವ್ಲಾಗ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ, ಕೆಳಗಡೆಯಿಂದ ಉಪದ್ರ ಕೊಡ್ತಾಳೆ ಕೊಡ್ತಾಳೆ, ಆಗದಿಂದ ಮೂರು ಸರಿ ರೀಟೇಕ್ ತಗೊಂಡಾಯಿತು, ಬೊಬ್ಬೆ ಹೊಡೆಯೋದು, ಕಾಲು ಕಚ್ಚೋದು, ಅದಕ್ಕೆ ಇಟ್ಕೊಂಡು ವ್ಲಾಗ್ ಮಾಡಿದ್ದೇನೆ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ, ಲೆಟ್ಸ್ ಗೋ. ಆಯಿತು, ನಂದು ಬೆಳಿಗ್ಗೆದ್ದು ತಿಂದಿದ್ದು ಕೆಲಸ, ಮನೆ ಗುಡಿಸಿ ಒರೆಸಿ ಎಲ್ಲ ಕೂಡ ಆಯಿತು. ಮೊನ್ನೆಯಿಂದ ಅದು ಅಡಿಕೆ ಎಲ್ಲ ಅಲ್ಲಲ್ಲಿ ಇಟ್ಟದಿತ್ತು, ಅದನ್ನೆಲ್ಲ ಒಂದು ಕಡೆ ಹಾಕಿ ಒಂದು ಸ್ವಲ್ಪ ಅಲ್ಲಿದ್ದೆಲ್ಲ ಕಸ ಎಲ್ಲ ತೆಗ್ದಾಯ್ತು. ಇಲ್ಲ ಅಂತೇಳಿದರೆ ಅದು ಗೋಣಿಯೆಲ್ಲ ಅಡ್ಡಡ್ಡ ಇರ್ತಿತ್ತಲ್ಲ, ನಂಗೆ ತುಂಬ ಕಷ್ಟ ಆಗ್ತಿತ್ತು. ಹಾಗೆ ಇನ್ನು ದನಗಳಿಗೆ ಒಂದು ಕುಡಿಲಿಕ್ಕೆ ಕೊಡಬೇಕು. ಆಮೇಲೆ ಇವತ್ತು ಅಪ್ಪ ಕರ್ಕೊಂಡು ಹೋಗ್ತಾರಾ ಅಥವಾ ಎಂತ, ನಾನೇ ಕರ್ಕೊಂಡು ಹೋಗ್ಬೇಕಂತ ಗೊತ್ತಿಲ್ಲ. ಇವಳಂತೂ ಇದ್ದಾಳೆ ಮಾತ್ರ ಶುಭಮ್ಮ. ಬೆಳಗ್ಗೆ ಬೆಳಗ್ಗೆ ಒಂದು ಎಲೆ ಎತ್ಕೊಂಡು ಬಂದಿದ್ದಾನೆ, ಸೀದಾ ನಡ್ಕೊಂಡು ಬರ್ತಿದ್ದಾನೆ ಎಲೆ ಹಿಡ್ಕೊಂಡು. ಎಂತ ಅಂತ ನೋಡಿದರೆ ಖಾಲಿ ಇದು ಎಂಥದ್ದು ಹೇಳಿ, ಚೇವಿದು, ಚೇವು ಹೇಳ್ತಾರಲ್ಲ ಅದರದ್ದು ಎಲೆ ಬಯಲು ಕಚ್ಕೊಂಡು ತಗೊಂಡು ಬಂದಿದ್ದಾನೆ. ತಗೋ, ನಿನ್ನ ಮಕ್ಕಳಿಗೆ ಆಡ್ಲಿಕ್ಕೆ ಕೊಡು. ಎಲ್ಲಿಂದ ಎತ್ತಕೊಂಡು ಬಂದಂತ ಗೊತ್ತಿಲ್ಲ ಮಾತ್ರ. ಆಯಮ್ಮು ಜೂಲು, ಅವಳು ಮರಿಗಳು ಒಳಗೆ ಬಂದಮೇಲಿಂದ ಹಾಲು ಕುಡಿತಾಳೆ ಓಡ್ತಾಳೆ, ಸಿಗೋದು ಅಂತ ಇಲ್ವೇ ಇಲ್ಲ ನನಗೀಗ. ಆ ಮರಿಗಳನ್ನು ನೋಡಿದರೆ ಎಂಥ ಹೆದರಿಕೆ ಅಂತ ಗೊತ್ತಿಲ್ಲ, ಇವಳಿಗೂ ಜಮಿಗೂ ಸಿನಿಗೂ ಮೂವರಿಗೂ ಹೆದರಿಕೆ. ಆದರೆ ಪಡಿ ಮೇಂಟೈನ್ ಮಾಡ್ತಾನಪ್ಪ ಅವರನ್ನೆಲ್ಲ. ಎಂತ ನೀನು ಜೂಲಮ್ಮ, ಜೂಯಿ ಶುಭಮ್ಮ. ನಿನ್ನೆ ನಾನು ಕೂತು ಎಡಿಟ್ ಮಾಡ್ತಿರುವಾಗ ಬಂದು ಕರೆದ್ಲು ಮಾವು ಮಾವು ಅಂತ, ಹಸಿವಾಗ್ತುಂಟು ಅಂತ ಅರ್ಥ, ಮೊಸರನ್ನ ಖಾಲಿಯಾಗಿತ್ತು ಹಾಕಿದೆ ಮತ್ತೆ ತಿಂದು ಹೋದವಳು ಈಗಲೇ ಇರುವುದೀಗ. ಅನ್ನಗಳಿಗೆ ಕುಡಲಿ ಕೊಟ್ಟಾಯ್ತು, ಅಪ್ಪ ಇಲ್ಲಿ ತಂದು ಕಟ್ಟಿ ಹಾಕಿದ್ದಾರೆ ಆಯ್ತಾ, ಅಲ್ಲಿ ಕಟ್ಟಿ ಹಾಕೊಂಡ್ಬಿಟ್ಟು. ಅಲ್ಲಿ ಕಟ್ಟಿ ಹಾಕಿದರೆ ಎಂತ ಆಗ್ತೈತಿ ಅವರಿಗೆ, ಇಲ್ಲಿ ಇವಳು ಸುತ್ತ ಹಾಕಿದ್ರಲ್ಲಿ ನಂಗೆ ಸ್ನಾನ ಮಾಡಿಸ್ಲಿಕ್ಕೆ ಆದರೂ ಆಗ್ತದ ಇವಳನ್ನು. ಸೀದಾ ಹೋಗಿಸಾಯಿತು ಅಪ್ಪ, ಎಳ್ದು ಸ್ನಾನ ಆಯಿತು. ಎಳ್ದು ಸ್ನಾನ ಆದಾಗೆ ನನ್ನ ಅಪ್ಪ ಅವಳನ್ನು ಕರ್ಕೊಂಡು ಬಂದು ಕಟ್ಟಿ ಹಾಕಿದ್ದಾರೆ ಅಲ್ಲಿ. ಪ್ಲ್ಯಾನ್ ಒಳ್ಳೇದುಂಟಪ್ಪಂದು, ಅವಳನ್ನು ಸ್ನಾನ ಮಾಡಿಸಿ, ಮಂಗೋನ್ ಸ್ನಾನ ಮಾಡಿಸೋಂತ ಗೊತ್ತಿಲ್ಲ. ಉಳ್ದಿಲ್ಲಿ ನೋಡಿ, ಇದು ಕರು ಇದು ಮಂಡೆ. ನನಗೆ ಎಷ್ಟು ಬೇಜಾರಾಗ್ತದೆ ಅಂತ ಹೇಳಿದರೆ, ಹೀಗೆ ಸ್ನಾನ ಮಾಡಿಸುವಾಗ ಸಿಕ್ಕಿದರೆ, ಯಾಕಂತೇಳಿದರೆ ಇವಳನ್ನು ಕೊಡ್ತಾರೆ ಪುಟ್ಟಕ್ಕ ನಾನು. ಎಷ್ಟು ಬೇಜಾರಾಗ್ತಂದರೆ ಇವಳು ಮುಟ್ಟುವಾಗ ಮುಟ್ಟುವಾಗ ಅಳು ಬರ್ತದೆ ನನಗೆ, ಹೀಗೆ ನಾನು ನೋಡ್ಲಿಕ್ಕಾಗೋದಿಲ್ಲಲ್ಲ ಅಂತೇಳಿ. ಅದಕ್ಕೆ ಇವಾಗಲೇ ಮಾತಾಡಿಸ್ತಿರೋದು ನಾನು, ಅದು ಹೊರಳಾಡ್ತಾ ಇರ್ತದೆ ನಾನು ಸ್ನಾನ ಮಾಡಿಸುವಾಗ. ಅದು ನಂದು ಫೀಲಿಂಗ್ ಅಷ್ಟೇ, ಕೆಲವರಿಗೆ ಅದೆಲ್ಲ ಫೀಲಿಂಗ್ ಇರುವುದಿಲ್ಲ ನನಗೆ. ಆದರೆ ಕಷ್ಟ ಆಗ್ತದೆ ಇಬ್ಬರಿಗೆ ಅಂತ ಹೇಳೋ ಒಂದು ಕಾರಣಕ್ಕೆ ಒಳ್ಳೆ ಸಾಕೋರು ಸಿಕ್ಕಿದ್ರೆ ಕೊಡೋದು ಅಂತ ಇದ್ದೇವೆ. ಯಾರಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಾನು ಇವರಿಬ್ಬರನ್ನ ಸ್ನಾನ ಮಾಡಿಸಿದೆ, ಪುಟ್ಟಕ್ಕ ಮತ್ತು ಅಮ್ಮನನ್ನು ಸ್ನಾನ ಮಾಡಿಸಿ ಆಯಿತು, ಅಪ್ಪ ಮಂಗನನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ. ಹಾಗೆ ಅವರದ್ದು ಮಂಗು ಅವರೇ ಸ್ನಾನ ಮಾಡಿಸ್ಬೇಕು. ಒಬ್ಬೊಬ್ಬರನ್ನು ಒಂದೊಂದು ಕಡೆ ಕಟ್ಟಿ ಸ್ನಾನ ಮಾಡಿಸೋದು, ಇಲ್ಲ ಅಂತೇಳಿದರೆ ಒಬ್ಳನ್ನು ಸ್ನಾನ ಮಾಡಿಸಿಬಿಟ್ಟಾಗ ಇನ್ನೊಬ್ಬರು ಓಡ್ತಾಳೆ. ಅದಕ್ಕೆ ಹೀಗೆ ಪ್ಲ್ಯಾನ್, ಒಬ್ಳನ್ನು ಇಲ್ಲಿ ಕಟ್ಟಿ ಹಾಕಿದ್ದು, ಒಬ್ಳನ್ನು ಇಲ್ಲಿ ಕಟ್ಟಿ ಹಾಕಿದ್ದು, ಇನ್ನೊಬ್ಳನ್ನು ಅಲ್ಲಿ ಕಟ್ಟಿ ಹಾಕಿದ್ದು. ಯಾವಾಗಲೂ ಅಲ್ಲೇ ಕಟ್ಟಿ ಸ್ನಾನ ಮಾಡಿಸೋದು. ಓಡ್ತದೆ ಕೆಲವೊಮ್ಮೆ, ಅಲ್ಲಿ ತರಕಾರಿ ಗಿಡ ಎಲ್ಲ ಉಂಟಲ್ಲ ಅದರ ಮೇಲೆಲ್ಲ ಓಡಾಡಿ ಎಲ್ಲ ಹಾಳು ಮಾಡ್ತದೆ. ಅದಕ್ಕೆ
ಎಂತ ಮಾಡೋದು ದೀಪಿ, ಆಗುದಿಲ್ಲ ನಡಿಲಿಕ್ಕೆ, ಮತ್ತೆ ಯಾಕೆ ಬಂದದ್ದು? ಈ ಕಾಲು ಉಂಟಲ್ಲ, ಎಳ್ಕೊಂಡು ಹೋಗ್ತಾಳೆ ನೋಡಿ, ಏನೋ ಕುಂಟುತ್ತಾಳೆ ಎಂತ ಅಂತ ಗೊತ್ತಾಗುದಿಲ್ಲ, ಗಾಯ ಅದ್ದು ಎಂತ ಗೊತ್ತಾಗುದಿಲ್ಲ, ಒಳಗಿಂದ ಪೆಟ್ಟು ಬಿದ್ದಿದೆ ಅನಿಸ್ತದೆ. ನನ್ನ ದೀಪಿ ಬಂದಲ್ಲ ಅಷ್ಟು ಸಾಕು ಚುಬ್ಬಮ್ಮ. ದೀಪ್ಯಾ? ಏ ದೀಪಿಕಾ, ಹೀಗೆ ಮಾಡೋದಾಯ್ತಾ? ನಂಗೆ ಇಷ್ಟ ಅದಕ್ಕೆ ಇವಳು ಅಂತೇಳಿದರೆ, ಮಾತಾಡಿದರೆ ಸಾಕು ಗುರು ಗುರು ಜನ್ರೇಟರ್ ಸ್ಟಾರ್ಟ್. ಅಮ್ಮು ದೀಪಿ, ಅಮ್ಮು ಎಲ್ಲರದು ಸ್ನಾನ ಆಯಿತು, ಇವರು ಹೊರಗೆ ಓಡ್ತಾರೆ ಅಂತ ಹೇಳಿ ಹೀಗೆ ಗೇಟ್ ಹಾಕಿಡೋದಾಯ್ತಾ. ಈ ಕೂರನಿಗೆ ಹೆದರಿಕೆ ಆಗಿ ಅವ ಹೊರಗೆ ಕೂತಿದ್ದಾನೆ ಕರೆಂಟ್ ಬಿಟ್ಟದುಂಟು ಅಂತ. ಆಗದಿಂದ ಒಂದೆರಡು ಸಲ ಬಂದ ಹಿಂದೆ ಹೋದ, ಇದೇ ಮಾಡ್ತಿದ್ದಾನೆ. ಸ್ನಾನಗಳನ್ನು ಬಿಟ್ಟಾಯಿತು. ಇವನಿದ್ದಾನಲ್ಲ, ಅವನನ್ನು ಹೀಗೆ ಕಟ್ಟಿದ್ದೀನಿ, ಸ್ವಲ್ಪ ಸೊಪ್ಪೆಲ್ಲ ಉಂಟಲ್ಲ, ಮತ್ತು ಅವನ ಅಕ್ಕ ಇಲ್ಲೇ ಇದ್ದಾಳೆ ಹಾಗೆ. ಮತ್ತು ಇವರನ್ನೆಲ್ಲ ಚೂರುಚೂರು ಆಚೆ ಕಟ್ಟಿ ಹಾಕಿದ್ದುಂಟು. ನನ್ನ ಅಪ್ಪನಿಗೆ ಇವತ್ತು ಸಹ ಹುಷಾರಿಲ್ಲ, ಬೆಳಿಗ್ಗೆ ಹೇಳ್ತಾ ಇದ್ರು ಕೈ ನೋವು ಕಾಲು ನೋವು ಹುಷಾರಿಲ್ಲ ಅಂತ. ನಿನ್ನೆ ದಿವಸ ಇಡೀ ರೆಸ್ಟ್ ತಗೊಂಡು ಮಲಗಿದ್ದಾರೆ ಆಯಿತಾ. ಹಾಗೆ ಈಗ ಆಸ್ಪತ್ರೆಗೆ ಹೋಗಿ ಬರುವಾನ ಅಂತೇಳಿದರೆ ಬೇಡ, ಅದು ತಗೊಂಡ ಮದ್ದೆ ಖಾಲಿ ಆಗಲಿಲ್ಲ, ಇನ್ನು ಯಾಕೆ ಸುಮ್ಮನೆ ಹೋಗೋದು ಅಂತ ಹೇಳ್ತಾರೆ. ಮತ್ತು ಸಹ ಅವರು ಎಂತ ಬಿಲೀವ್ ಮಾಡ್ತಾರೆ ಅಂತೇಳಿದರೆ, ಈ ಮಾಟ ಮಂತ್ರ ಎಲ್ಲ ಉಂಟಲ್ಲ ಅದನ್ನು ಜಾಸ್ತಿ ಬಿಲೀವ್ ಮಾಡೋದು. ನನಗೆ ಗೊತ್ತಿಲ್ಲ ಯಾರೆಲ್ಲ ಎಷ್ಟು ಜನ ಬಿಲೀವ್ ಮಾಡ್ತಾರೆ, ಕೆಲವರೆಲ್ಲ ನಿಜವಾಗಿ ಸಹ ಬಿಲೀವ್ ಮಾಡ್ತಾರೆ. ನನ್ನ ಅಪ್ಪ ಕೂಡ ಅಂಥದ್ದೇ ಕ್ಯಾಟಗರಿಗೆ ಸೇರಿದವರು. ಈ ಎಂತ ಮಾಟ ಮಂತ್ರ ಮಾಡಿ ಹೀಗಾಗ್ತದೆ ಹಾಗಾಗ್ತದೆ, ಅದು ನೂಲು ಕಟ್ಟಿಸಿದರೆ ಕಡಿಮೆ ಆಗ್ತದೆ, ಹಾಗೆ ಅವರದು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿಸಿ ಬಂದರೆ ಕಡಿಮೆ ಆಗ್ತದೆ ಅಂತ ಹೇಳಿ ಅದನ್ನೇ ಜಾಸ್ತಿ ನಂಬಿದ್ದಾರೆ. ಅಂದರೆ ನಾನು ಕೂಡ ಅದನ್ನೆಲ್ಲ ಅಪೋಸ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದರೆ ಅವರು ಅದನ್ನು ನಂಬಿರ್ತಾರಲ್ವ. ಹಾಗಾಗಿ ನಾವು ಸಡನ್ನಾಗಿ ಓದಿದ್ದೇವೆ ಹಾಗೆ ಮಾಡಿದ್ದೇವೆ ಹೀಗೆ ಮಾಡಿದ್ದೇವೆ ಅಂತ ಹೇಳಿದರೆ ಅವರು ಅದನ್ನೆಲ್ಲ ನಂಬುದಿಲ್ಲ, ಅವರು ಆ ಕಾಲದವರಲ್ಲ, ಹಾಗಾಗಿ ಅದನ್ನೆಲ್ಲ ಬಿಲೀವ್ ಮಾಡ್ತಾರೆ. ನೀವು ಸಹ ಎಷ್ಟು ಜನ ಅದರಲ್ಲೆಲ್ಲ ಬಿಲೀವ್ ಮಾಡ್ತೀರಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ನಾನಿವತ್ತು ಕೂಡ ಈ ನಾಣೆ ಇಳಿಕಾಯಿ ಹಣ್ಣಾಗಿದೆ ಅಂತ ನೋಡ್ಲಿಕ್ಕೆ ಬಂದೆ, ಆಗಲಿಲ್ಲ ಆಯಿತಾ. ಎಂತಂತ ಹೇಳಿದರೆ ಇದರಲ್ಲಿ ಸೊನೆ ಬರ್ತಾ ಉಂಟು. ಮತ್ತು ಎಂತ ಇದು ಯಾವಾಗ ಹಣ್ಣಾಗೋದು? ನನಗೆ ಡೈಲಿ ಕಾದು ಕಾದು ಸಾಕಾಯಿತು. ಮಾತ್ರ ಅಪ್ಪನ ಸಹ ಕರ್ಕೊಂಡು ಬಂದೆ, ಬನ್ನಿ ಅಪ್ಪ ಕೊಯ್ಯಲಿಕ್ಕೆ ಅಂತ, ಹಣ್ಣಾಗಲಿಲ್ಲ, ಮತ್ತೆಂತ ಕೊಯ್ಯುವುದು ಇದನ್ನು? ಯಾರಿಗೆಲ್ಲ ನೀರಿಲ್ಲ ಬನ್ನಿ, ನಮ್ಮಲ್ಲಿ ನೀರುಂಟು, ಕೊಂಡೋಗಿ. ನಮ್ಮದು ಒಳ್ಳೆ ನೋಡಿ, ನೀರುಂಟು ನಮಗೆ, ನಾವು ಹಾಗೆ ಪುಣ್ಯ ಮಾಡಿದ್ದೇವೆ ಇಲ್ಲಿ ಬದುಕಲಿಕ್ಕೆ ಅಂತ ನಾನು ಅಂದ್ಕೊಳ್ಳೋದು. ಬೆಂಗಳೂರಲ್ಲೇ ಅಕ್ಕ ಎಲ್ಲ ಫೋನ್ ಮಾಡಿ ನೀರಿಲ್ಲ ಅಂತ ಹೇಳುವಾಗ ಬೇಜಾರಾಗ್ತದೆ. ಮಾತ್ರ ಅವಳು ಇಷ್ಟು ಇತ್ತು ಚಂದ ಊರಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ನೀರಿಲ್ಲ ಅಂತ ಹೇಳುವಾಗ ಪಾಪ ಅಂತ ಅನಿಸ್ತದೆ. ಮೊನ್ನೆ ಅಡಿಕೆ ಗೋಣಿ ಇರುವಲ್ಲಿ ಇದ್ರು ಇವರೆಲ್ಲ, ಇವತ್ತು ಅಡಿಗೆ ಮನೆಯ ಕಲ್ಲತ್ರ ತಲುಪಿದ್ದಾರೆ. ಅವರಮ್ಮ ಎಲ್ಲೆಲ್ಲಿ ಕರ್ಕೊಂಡು ಬರ್ತಾಳೆ ಅಂತ ಗೊತ್ತಿಲ್ಲ. ಮಾತ್ರ ಬಂದಲ್ಲೆಲ್ಲ ಬಾಬಾ ಎಷ್ಟಾಗಿ ಮಾಲಾಗ್ತಾರೆ. ಈಗ ಸೋನಾಕ್ಷಿದ ಮಕ್ಕಳು ಯಾರು ಅಂತ ಗೊತ್ತಾಗೋದಿಲ್ಲ, ಇವರಿಬ್ರ ಅಂತ. ಇದೊಂದು ಗೊತ್ತಾಗ್ತದೆ ನನಗೆ. ಮತ್ತು ಇದು ಅವಳದೇ ಜೂನ್ ಇದೆ ಮಗು. ಚುಪ್ಪಣ್ಣ ಕಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋದೇನು ಇವಾಗ ದೊಡ್ಡ ಆದರೂ ಮರಿಗಳಂತೂ ಅಮ್ಮ ಇಲ್ಲದೆ ಕೂಡ ಚಿಕ್ಕಮ್ಮ ನೋಡ್ಕೊಂಡ್ಲಲ್ಲ. ಇದು ಮೂಗಲ್ಲಿ ಒಂದು ಎಂತ ಅಂತ ಅಮ್ಮ ನೆಕ್ಕುದಿಲ್ವಣ್ಣ ನಿನ್ನನ್ನು ಗುಂಡಣ್ಣ. ಮತ್ತು ಹಲ್ಲು ಕಡಿಯೋದು, ಭಾರಿ ಹಲ್ಲು ಕಡಿಯೋದು, ಹಾಗೆ ನನ್ನ ಕೈಯೆಲ್ಲ ಬೆರಳೆಲ್ಲ ಕಚ್ಚಿದಿರ್ತಾರೆ. ಚುಬ್ಬಣ್ಣ ನಾನು ತೋಟಕ್ಕೆ ಬಂದೆ ಹುಲ್ಲಿಗೆ, ಇವತ್ತು ಎಲ್ಲಿ ಹೋಗ್ಲಿಕ್ಕಿಲ್ಲಲ್ಲ ಹಾಗಾಗಿ ಹುಲ್ಲೊಂದು ಮಾಡಿಬಿಡುವ ಅಂತ. ನಿನ್ನೆ ಹುಲ್ಲು ಇರೋದಲ್ಲಿ ಸ್ಪ್ರಿಂಕ್ಲರ್ ಹಾರ್ತಾ ಉಂಟು, ಹಾಗೆ ಈಗ ಬೇರೆ ಕಡೆ ಜಾಗ ಹುಡುಕ್ತಾ ಇದ್ದೇನೆ ಎಲ್ಲಿ ಉಂಟು ಹುಲ್ಲು ಅಂತ.
ನನಗೆ ಹೆಬ್ಬಲಸಿದ್ದು ಹಲಸಿನ ಹಣ್ಣು ಸಿಕ್ಕಿತ್ತು. ಹೆಬ್ಬಲಸಿ ಅಂತ ಪಿಜಕ್ಕಾಯಿ ಅಂತೆಲ್ಲ ಹೇಳ್ತಾರೆ ತುಳುವಲ್ಲಿ. ನಮ್ಮ ತೋಟದಲ್ಲಿ ದೊಡ್ಡ ಮರ ಉಂಟಾಯ್ತಾ, ಅದರಲ್ಲಿ ಬೀಳ್ತದೆ. ಇವಾಗ ಮಂಗಕ್ಕೆಲ್ಲ ಸೀಸನ್ ಅದೆ, ಮಂಗ ಎಲ್ಲ ತಿಂದು ಹಾಕುವಾಗ ಒಂದು ವೇಳೆ ಅವುಗಳ ಭಾರಕ್ಕೆ ಬಿದ್ದರೆ ಭೂಮಿಗೆ ಬಿದ್ದರೆ ಅದು ನಮಗೆ ಸಿಗ್ತದೆ. ಹಾಗೆ ಇದು ವೇಸ್ಟ್, ಇದು ತಿಂದಿದೆ ಅನ್ನಿಸ್ತದೆ. ಇದು ಬಿದ್ದದ್ದು ನೋಡಿ, ಇದು ಚೂರು ಒಳ್ಳೆ ಉಂಟು. ಇವಷ್ಟೇ, ನಂಗೆ ಕೆಲವ್ರು ಕಮೆಂಟಲ್ಲಿ ಮೊನ್ನೆ ಕೇಳಿದ್ರಿ ಮಂಗಳೂರಲ್ಲಿ ಎಲ್ಲಿ ಸಿಗ್ತಂತೆ, ನಂಗೆ ನಿಜವಾಗೂ ಸಹ ಗೊತ್ತಿಲ್ಲ ಆಯಿತಾ. ನಂದು ನಮ್ಮ ಊರಿಂದ ಮಂಗಳೂರಿಗೆ 100 ಕಿಲೋಮೀಟ್ರಿಗಿಂತ ಸಹ ಜಾಸ್ತಿ ಆಗ್ತದೆ. 106 ಕಿಲೋಮೀಟ್ರ್ ಏನೋ ಇದೆ, 106 112 ಏನೋ ಇದೆ. ಆದರೆ ನಂಗೆ ಮಂಗಳೂರಲ್ಲಿ ಎಂತೆಂಥ ಉಂಟು ಅಂತಲೇ ಗೊತ್ತಿಲ್ಲ, ನಿಜ ಹೇಳಬೇಕು ಅಂತ ಹೇಳಿದರೆ. ಫುಲ್ಲು ಸಾಧಾರಣ ಆಯಿತು, ಇನ್ನೊಂದು ಸ್ವಲ್ಪ ಹಿರಿಬೇಕು. ನಾನು ಮನೆಗೆ ಹೋಗ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ ದನಗಳನ್ನು ಕಟ್ಟಿದುಂಟಲ್ಲ ಹೊರಗೆ, ಅವರನ್ನು ಮನೆ ನೋಡ್ಲಿಕ್ಕೆ ಹೋಗ್ಬೇಕಪ್ಪ. ಹೋಗಿದ್ದಾರೆ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಹಾಗೆ ಅವ್ರ ಹತ್ರ ಮೇಲೆ ಹೋಗಬೇಕು, ಮತ್ತು ಮನೆಗೆ ಒಂದು ಸ್ವಲ್ಪ ನೀರು ಕುಡಿಬೇಕು. ಮನೆಗೆ ಬಂದೊಂದು ಬಾಳೆಹಣ್ಣಿದ ಮಿಲ್ಕ್ ಶೇಕ್ ಮಾಡಿಕೊಂಡೆ, ನೇಂದ್ರ ಬಾಳೆಹಣ್ಣು ಹಣ್ಣಾಗಿದೆ. ಹಾಗೆ ತಿನ್ನಲಿಕ್ಕೆ ಇಷ್ಟ ಇಲ್ಲ, ಹಾಲು ಹಾಕಿ ಕುಡಿಲಿಕ್ಕೆ ಇಷ್ಟ ಇಲ್ಲ, ಹಾಗಾಗಿ ಬಾಳೆಹಣ್ಣು ಹಾಕಿದೆ ಮಿಕ್ಸಿಗೆ, ಸ್ವಲ್ಪ ಹಾಲು ಹಾಕಿದೆ, ಮಿಕ್ಸ್ ಆಯಿತು. ಇದನ್ನು ಕುಡಿದು ದನಗಳ ಹತ್ರ ಹೋಗಬೇಕು. ಎನರ್ಜಿ ಡ್ರಿಂಕ್ ಕೂಡ ಆಯ್ತಿದ್ದು. ಅಪ್ಪ ಇಲ್ಲಿ ಅಡಿಕೆ ಸಿಪ್ಪೆ ತುಂಬಿಸ್ತಾ ಇದ್ದರು, ಈಗ ಇಲ್ಲಿಲ್ಲ, ಅವರು ದನದ ಹತ್ರ ಹೋಗಿದ್ದಾರೆ ಅಂತ. ನಾನು ಹೋಗಿ ಸುಮ್ಮನೆ ಅಲ್ಲಿ ಹೋದರೆ ವೇಸ್ಟ್ ಆಗ್ತದೆ, ನಾನು ಸೀದಾ ಮತ್ತೆ ಹುಲ್ಲಿಗೆ ಹೋಗ್ತೀನಿ. ಎಂತ ಮಾಡೋದು, ಇಲ್ಲೊಂದು ಕಟ್ಟಾಯಿತು, ಗಂಟೆ ಎಷ್ಟಾಯಿತು ಗೊತ್ತುಂಟ, 12 ಆಯಿತು. ಇನ್ನೊಂದು ಸ್ವಲ್ಪ ಹಾಳೆ ಕಟ್ ಮಾಡಿಟ್ಕೊಂಡಿದ್ದೇನೆ, ಅದನ್ನು ತಗೊಂಡು ಹೋಗುವ ಮನೆಗೆ. ಸ್ವಲ್ಪ ಹಾಳೆ ಕಟ್ ಮಾಡಿಟ್ಕೊಂಡೆ, ದನಗಳಿಗೆ ತಿನ್ಲಿಕ್ಕೆ ಆಗಬೇಕಲ್ಲ. ಮತ್ತು ಈಚೆಲ್ಲ ಸ್ಪಿಂಕ್ಲರ್ ಹಾರ್ತಾ ಉಂಟು, ಅಲ್ಲಿ ಕಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಆಚೆ ತೋಟದಲ್ಲಿ ಉಂಟಾ ಅಂತ ನೋಡ್ಕೊಳ್ಬೇಕಿನ್ನು. ಸೆಕೆಗೆ ಇಲ್ಲಿ ಮಲ್ಕೊಳ್ಳೋದು, ದನ ಸ್ನಾನ ಮಾಡಿಸಿ ಚಂಡಿ ಅದು ಪ್ಲೇಸ್ ಉಂಟಲ್ಲ, ಅದಕ್ಕೆ ಇಲ್ಲಿ ಬಂದು ಮಲಗುದಿವ ಗುಂಡ. ಹಾಂ ಕೂಯನ ಬಾ, ಹೋಗುವ ಹೊಳೆಗೆ ಹೋಗುವ ಬಾ. ಬರೋದಿಲ್ಲ, ಬತ್ತಿ. ಹಾಳೆ ಎಲ್ಲ ಕಟ್ ಮಾಡಿ ಒಣಗಿಸ್ಲಿಕ್ಕೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕೂತು ಈಗ ದನಗಳನ್ನು ಒಮ್ಮೆ ಬದಲಿಸುವ ಅಂತ ಹೋಗ್ತಾ ಇದ್ದೇನೆ, ಬನ್ನಿ ಹೋಗುವ. ನಮ್ಮ ದನಕ್ಕೆ ಗೀರು ಹಣ್ಣು ಅಂದರೆ ತುಂಬ ಇಷ್ಟ ಆಯಿತಾ. ಇವಾಗ ಅಪ್ಪ ಎಲ್ಲ ಹೆಕ್ಕಿ ಒಂದು ಕಡೆ ರಾಶಿ ಹಾಕಿರ್ತಾರೆ, ದನಗಳು ಬರೋದು ಓಡಿ ಬರೋದು, ಇದನ್ನು ತಿನ್ಲಿಕ್ಕಿಂತಲೇ ಓಡಿ ಬರೋದು. ಈ ಮರದ ಹತ್ರ ಬರುವಾಗ ಎಲ್ಲ ಕಡೆ ಹುಡುಕ್ತಾರೆ, ಸಿಕ್ಕಿದ್ದನ್ನು ಒಬ್ಬೊಬ್ಬರು ತಿನ್ಕೊಂಡು ಹೋಗ್ತಾರೆ. ಈ ಸಲ ಅಷ್ಟು ಗೀರು ಹಣ್ಣು ಅಂತಿಲ್ಲ ನಮಗೆ. ನಾನು ದನಗಳನ್ನು ಬದಲಿಸಲಿಕ್ಕೆ ಬಂದಿದ್ದೆ ಅಲ್ಲ, ನನಗೆ ಹೋಗುವಾಗ ನೋಡಿ ಇದು ಸಿಕ್ಕಿತ್ತು. ಇದು ಕಂಚಿಗಾರ ಹೇಳ್ತಾರಲ್ಲ ಅದರದ್ದು ಗೂಡು, ಇದರಲ್ಲಿ ಮೊಟ್ಟೆ ಎಲ್ಲ ಉಂಟು, ಮರಿಯಾಗಲಿಲ್ಲ. ಅದರದ್ದು ಅಮ್ಮ ಏನಾದರೂ ಇದ್ದಿದ್ರೆ ಉಂಟದ, ನನಗೆ ಕಚ್ಚುತ್ತಿತ್ತು. ಯಾರಿಲ್ಲ, ಎಲ್ಲರೂ ಹೊರಗಡೆ ಸುತ್ತಲಿಕ್ಕೆ ಹೋಗಿದ್ದಾರೆ ಅನ್ನಿಸ್ತದೆ ಮಕ್ಕಳನ್ನು ಬಿಟ್ಟು. ಇದರದ್ದು ಇದು ಶೇಪ್ ನೋಡಿ, ಜುಮ್ಕಿ ಥರ ಉಂಟು, ಅದು ಸಹ ಗೊತ್ತಾಗೋದಿಲ್ಲ ನೋಡಿ. ಹೀಗೆ ಬಳ್ಳಿ ನಿಲ್ತಾ ಉಂಟು, ಇದರ ಕೆಳಗಡೆ ಗೂಡು ಕಟ್ಟಿದೆ ನೋಡಿ, ಹೇಗುಂಟಲ್ಲ ಜುಮ್ಕಿಯೇ ನೋಡಲಿಕ್ಕೆ, ಸೇಮ್ ಜುಮ್ಕಿಯೇ ನೋಡಲಿಕ್ಕೆ. ಕೆಳಗೆ ನೋಡಿದರೆ ದೇವರೆಲ್ಲರೂ ಕಾಣಿಸ್ತಾರೆ, ಇದ್ರ ಅಮ್ಮ ಏನಾದ್ರು ಇದ್ದಿದ್ರೆ. ನಾನು ಆವಾಗ ದೀಪ್ಯನ ಇಲ್ಲಿ ಹಟ್ಟಿಯಲ್ಲಿ ಮಲಗಿಸಿ ಹೋದ್ದು, ಅಂದರೆ ಇಲ್ಲಿ ತಂಪಿರ್ತದೆ ಆಯಿತಾ, ಅದಕ್ಕೆ ನೀರು ಹಾಕುವ ಜಾಗ ಅಲ್ಲ. ಹಾಗೆ ಅವಳು ಇಲ್ಲೇ ಇದ್ದಾಳೆ ಅಂತ ನಾನು ಹೋಗಿರ್ಬೋದು ಅಂತ ಅಂದ್ಕೊಂಡೆ. ಅಕ್ಕ ಸಹ ಇದ್ದಾಳೆ ಅವಳೊಟ್ಟಿಗೆ ಅಲ್ಲಿ ನೋಡಿ, ಶನ್ನ ಸಹ ಇದ್ದಾನೆ. ದೀಪ್ಯಮ್ಮ ಗುರು 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 ಮಾಡ್ತಿದ್ದಾಳೆ, ಎಲ್ಲ ಸೌಂಡ್ ಕೇಳ್ತಾ ಉಂಟು. ನಾನು ಪಂಪ್ ನಿಲ್ಲಿಸ್ಲಿಕ್ಕೆ ಬಂದಾಯ್ತಾ, ಇವನದ್ದು ನೋಡಿ ಬೊಬ್ಬೆ ಸಿನಿ. ಅಮ್ಮನಾಗೆ ಆಗಿದ್ದಾನೆ, ಕಾಡು ಸುತ್ತುದು ತೋಟ ಸುತ್ತುದು. ಸಿನಿ ಸಿನಿ ಎಂತ ಮಾಡ್ದ, ಮನೆಗೆ ಬರುವುದೇ ಇಲ್ಲ, ಬೆಳಿಗ್ಗೆ ಒಂದು ಹಾಲು ಕುಡ್ಲಿಕ್ಕೆ ಬರ್ತಾನೆ ಮತ್ತೆ ಓಡ್ತಾನೆ. ಎಲ್ಲ ಕುಡ್ದಾಯ್ತು, ದನಗಳನ್ನ ಕರ್ಕೊಂಡು ಬಂದು ಅವುಗಳಿಗೆ ಕುಡಿಲಿಕ್ಕೆ ಕೊಟ್ಟು ತಿನ್ಲಿಕ್ಕೆಲ್ಲ ಹಾಕಿ ಆಯಿತು. ಇವಾಗ ಒಂದು ಅಡಿಕೆ ಸಿಪ್ಪೆ ಉಂಟಲ್ಲ ಅದನ್ನು ತುಂಬಿಸ್ತಾ ಇದ್ದೇನೆ. ಅಪ್ಪ ಒಂದು 4-10 ಗೋಣಿ ತುಂಬಿಸಿಟ್ಟು ಹೋಗಿದ್ದಾರೆ. ಹಾಗೆ ನನಗೆ ಒಂದು ಎಷ್ಟು ಗೋಣಿ ಸಿಕ್ಕಿತ್ತು, ಗೋಣಿ ಮೊನ್ನೆ ಈ ಸಾರಣೆ ಮಾಡುವಾಗ ನಾನು ತೆಗೆದಿಟ್ಟಿದ್ದೆ ಆಯಿತಾ. ಸಾರಣೆ ಅಂತ ಹೇಳ್ಬೇಕಾದ್ರೆ ಈ ಕಟ್ಟಬೇಕಾದ್ರೆ ಅವಾಗ ಅದರ ಕೆಳಗಡೆ ಹಾಕ್ತಾರಲ್ಲ, ಅದೆಲ್ಲ ಬಿಸಿಲಿಗೆ ತಾಗಿ ಎಲ್ಲ ಕುಂಬಾಗಿದೆ. ಅದಕ್ಕೆ ಸಿಕ್ಕಿದ ಗೋಣಿಯನ್ನೆಲ್ಲ ತುಂಬಿಸ್ತಾ ಇದ್ದೇನೆ, ನೋಡುವ ಎಷ್ಟರಲ್ಲಿ ತುಂಬಿಸ್ಲಿಕ್ಕೆ ಆಗ್ತದೆ ಅಷ್ಟು ತುಂಬಿಸೋದು. ಮತ್ತು ಅಲ್ಲೆಲ್ಲಾದರೂ ಹೊರಗಡೆ ರಾಶಿ ಹಾಕೋದಂತೆ, ಇಲ್ಲಿ ಜಾಗ ಇಲ್ಲ ಲೈನ್ ಇಡಲಿಕ್ಕೆ. ಹಾಗೆ Thank you.
ಇವತ್ತಿನ ದನದ ಕೆಲಸ ಎಲ್ಲ ಆಯಿತು. ನಿಮಗೆ ನನ್ನ ವ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ ಒತ್ತಿ. ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಎಟ್ಟರೀಟ್ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ. ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋ ನಾಳಿನ ವ್ಲಾಗಲ್ಲಿ. ಆಯ್ತಾ, ಎಲ್ರಿಗೂ ಬಾಯ್ ಬಾಯ್. ದೀಪಿ ಇದ್ದಾಳೆ ನನ್ನ ಒಟ್ಟಿಗೆ ಇವತ್ತು ವ್ಲಾಗ್ ಎಂಡ್ ಮಾಡಲಿಕ್ಕೆ. ದೀಪಿ ತಾತ ಹೇಳ್ತಾತ.